ಜೆಡಿಎಸ್ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡೋದರ ಮೂಲಕವಾಗಿ 50 ಅಭ್ಯರ್ಥಿಗಳನ್ನು ಹೆಸರಿಸಿದೆ. 50 ಸ್ಥಾನಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವಂತದ್ದು. ಬಹಳ ಮುಖ್ಯವಾಗಿ ರೇವಣ್ಣ ಅವರ ಧರ್ಮಪತ್ನಿ ಭವಾನಿ ರೇವಣ್ಣ ಅವರು ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ತಮಗೆ ತಾವೇ ಘೋಷಣೆ ಮಾಡಿಕೊಂಡಿದ್ದರೂ ಕೂಡ ಅಂತಿಮವಾಗಿ ಅವರಿಗೆ ಪಕ್ಷದ ವರಿಷ್ಠರು ವಿಶೇಷವಾಗಿ H. D. ಕುಮಾರಸ್ವಾಮಿ ಅವರು ಟಿಕೆಟ್ ಅನ್ನು ಕೊಡಿಸದೇನೆ ತಾವು ಅಂದುಕೊಂಡಂತ ರೀತಿಯಲ್ಲಿನೇ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕೆ ಅವರು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ರೇವಣ್ಣ ಅವರು ಇನ್ನಿಲ್ಲದ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದರು. ಸರ್ವ ಪ್ರಯತ್ನವನ್ನು ಕೂಡ ಅವರು ಮಾಡಿರುವಂಥದ್ದು ಕೇವಲ ಒಂದು ಸೀಟಿಗಾಗಿ, ಅದು ಹಾಸನದ ಟಿಕೆಟ್ಗಾಗಿ. ಕಡೆಗೆ ರೇವಣ್ಣ ಅವರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಂಥ ಆಫರ್ ಹೇಗಿತ್ತು ನೋಡಿ, ನೀವು ಕಡೂರಿನ ಟಿಕೆಟನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ, ಕಡೂರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ, ಆದರೆ ಹಾಸನದ ಟಿಕೆಟನ್ನು ನಾನೇ ಡಿಸೈಡ್ ಮಾಡ್ತೀನಿ, ಪಕ್ಷವೇ ಡಿಸೈಡ್ ಮಾಡುತ್ತೆ ಅಂತ ಹೇಳೋದ್ರ ಮೂಲಕ ಕಡೂರಿನಲ್ಲಿ ದತ್ತಾವರನ್ನ ಕರ್ಕೊಂಡು ಬರುವಂತಹ ಕೆಲಸಕ್ಕೆ ಮಾತ್ರ ರೇವಣ್ಣ ಅವರಿಗೆ ಜವಾಬ್ದಾರಿ ಹಂಚಿಕೆ ಮಾಡಿದರೆ ಹೊರತು ಹಾಸನ ನಗರದ ವಿಚಾರದಲ್ಲಿ ಮಾತ್ರ ತಾವು ಹಿಡಿದ ಹಠವನ್ನು ಕುಮಾರಸ್ವಾಮಿಯವರು ಸಾಧಿಸಿದ್ದಾರೆ. ಹಾಗಾದರೆ ಜೆಡಿಎಸ್ನ ಎರಡನೇ ಪಟ್ಟಿಯ ಮೂಲಕವಾಗಿ ನೋಡಿದ್ರೆ ಎಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಜೆಡಿಎಸ್ಗೆ ಸಾಧ್ಯ ಆಗಬಹುದು ಅನ್ನೋದರ ಬಗ್ಗೆ ನಾನು ವಿವರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಹರಿಪ್ರಸಾದ್. ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನ. ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ನಾನು ನೀಡುವಂತಹ ಸುದ್ದಿಯ ಅಪ್ಡೇಟ್ಸನ್ನು ನೀವು ಪಟ್ಪಟ ಅಂತೇಳಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಹಳ ಮುಖ್ಯವಾಗಿ JDS ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ ಇದ್ದಂತಹ ಒಂದು ಅತಿ ದೊಡ್ಡ ಸರ್ಪ್ರೈಸ್ ಏನಂತ ಹೇಳಿದರೆ ಹಾಸನ JDSನ ಭದ್ರಕೋಟೆ ಮೂಲ ನೆಲೆ ಆ ಹಾಸನ ಜಿಲ್ಲೆಯ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳನ್ನು ಹೆಸರಿಸಿರಲಿಲ್ಲ. ಆವಾಗ ಅಂದ್ಕೊಳ್ಳಲಾಗಿತ್ತು ಇದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದರೆ ಅವರಿಗೆ ಅರಕಲಗೂಡಿನಲ್ಲಿ AT ರಾಮಸ್ವಾಮಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಮನಸ್ಸಿಲ್ಲ, ಈ ಕಡೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರಿಗೆ ಟಿಕೆಟ್ ಕೊಡೋದಕ್ಕೆ ಮನಸ್ಸಿಲ್ಲ. ಆ ಕಾರಣಕ್ಕಾಗಿ ಮಾತ್ರ ಹಾಸನವನ್ನು ತಡೆ ಹಿಡಿದಿದ್ದಾರೆ. ಯಾಕೆಂದರೆ ಇನ್ನೂ ಕೂಡ ಅವರು ಸಿಟ್ಟಿಂಗ್ MLAಗಳಿದ್ದಾರೆ, ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಅನೌನ್ಸ್ ಮಾಡಬಹುದು ಅಂತೇಳಿ. ಆದರೆ ವಾಸ್ತವವಾಗಿ ಅರಸೀಕೆರೆ ಮತ್ತು ಅರಕಲಗೂಡಿನ ವಿಚಾರದಲ್ಲಿ ಆಲ್ರೆಡಿ ನಿರ್ಧಾರವನ್ನು ಮಾಡಿಕೊಂಡಾಗಿತ್ತು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಆದರೆ ಬಹಳ ಮುಖ್ಯವಾಗಿ ಅವರು ಚರ್ಚೆ ಮಾಡ್ತಾ ಇದ್ದಂಥದ್ದು ಹಾಸನದ ವಿಚಾರವನ್ನು, ಸೊಸೆಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ದೇವೇಗೌಡರ ಮುಂದೆ ಇದ್ದಂತಹ ಪ್ರಶ್ನೆಯಾಗಿತ್ತು. ದೇವೇಗೌಡರು ಹಾಸನದ ಇಡೀ ಜಿಲ್ಲೆಯ ಪಾಲಿಟಿಕ್ಸ್ನಲ್ಲಿ ಬಹಳ ಅದ್ಭುತವಾದಂತಹ ಒಂದು ಜಾತಿ ಸಮೀಕರಣದ ಲೆಕ್ಕ ಹಾಕಿನೇ ಟಿಕೆಟ್ ಹಂಚಿಕೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಹಿಂದಿನಿಂದಲೂ ಕೂಡ. ಅದೇ ಸೂತ್ರವನ್ನು ಅವರು ಮುಂದುವರಿಸೋದಕ್ಕೆ ಬಯಸ್ತಾ ಇದ್ದರು. ಆದರೆ ರೇವಣ್ಣ ಅವರಿಗೆ ಹೇಗಿತ್ತು ಅಂತ ಹೇಳಿದರೆ, ಇಲ್ಲ, ನನ್ನ ಹಿಡಿತದಲ್ಲಿದೆ ಹಾಸನ, ಹಾಸನ ಅಂದರೆ ರೇವಣ್ಣ, ದೇವೇಗೌಡರಿಂದ ಹೆಚ್ಚಾಗಿ ಹಾಸನ ಅಂದರೆ ರೇವಣ್ಣ ಅಂಥೇಳಿ ಆ ಮುದ್ರೆ ಒತ್ತುವಂತಹ ನಿಟ್ಟಿನಲ್ಲಿ ಅವರು ಜಾತಿ ಸಮೀಕರಣ ಇವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕೇವಲ ಮನೆಯ ಸಮೀಕರಣದಲ್ಲಿ ಕುಳಿತಿದ್ರು. ನನ್ನ ಮಗ MP, ನನ್ನ ಮಗ MLC, ನಾನು MLA, ನನ್ನ ಹೆಂಡತಿ ಕೇವಲ ZP ಲೆವೆಲ್ಗೆ ಮಾತ್ರ ಇದ್ದರೆ ಹೇಗೆ, ಅವಳು ಕೂಡ MLA ಆಗಲಿ ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ಇದ್ದರು. ಅದಕ್ಕಾಗಿ MLA ಟಿಕೆಟನ್ನು ಹಾಸನದಲ್ಲಿನೇ ಕೊಡಿಸೋಣ ಅನ್ನುವಂಥ ಯೋಚನೆ ಇತ್ತು. ಯಾಕಂದರೆ ಹಾಸನ ಒಂದು ಮಾತ್ರ ಅವ್ರಿಗೆ ಇರೋದರಲ್ಲಿ ಖಾಲಿ ಇದ್ದಂಥ ಸೀಟು. ಹೀಗಾಗಿ ಪ್ರೀತಮ್ ಗೌಡರು ಒಂದು ಸವಾಲು ಹಾಕಿದ್ರು ಅನ್ನುವಂಥದ್ದನ್ನೇ ನೆಪವಾಗಿಟ್ಟುಕೊಂಡು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಅಂತಿಮವಾಗಿ ಕುಮಾರಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಆಗಿದೆ. ಸ್ವರೂಪ್ ಪ್ರಕಾಶ್ ನಿಜಕ್ಕೂ ಕೂಡ ಒಳ್ಳೆಯ ಕ್ಯಾಂಡಿಡೇಟ್, ಅದರಲ್ಲಿ ಅನುಮಾನನೇ ಇಲ್ಲ. ರೇವಣ್ಣ ಅವರು ಅಥವಾ ಜೆ ಡಿ ಎಸ್ನಲ್ಲಿರುವಂತಹ ರೇವಣ್ಣ ಅವರ ಅಭಿಮಾನಿಗಳು ಏನೇ ಬೇಕಿದ್ರು ಅಂದ್ಕೊಳ್ಬೋದು. ಕುಮಾರಸ್ವಾಮಿಯವರು ಕೈಗೊಂಡಿರುವಂತಹ ಇದೊಂದು ನಿರ್ಧಾರ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಉತ್ತಮವಾದಂತಹ ನಿರ್ಧಾರವನ್ನು ಕುಮಾರಸ್ವಾಮಿಯವರು ಹಾಸನದ ವಿಚಾರದಲ್ಲಿ ಕೈಗೊಂಡಿದ್ದಾರೆ. ಕೇವಲ ಹಾಸನದ ಒಂದು ನಿರ್ಧಾರದಿಂದಾಗಿ JDSಗೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಅನುಕೂಲ ಆಗುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕಂದರೆ ಹಾಸನದಲ್ಲಿ ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೇ ಟಿಕೆಟ್ ಘೋಷಣೆ ಆಗಿದ್ದಿರ್ತಿದ್ರೆ ಖಂಡಿತವಾಗ್ಲೂ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಇನ್ನೂ ಹಲವು ಕ್ಷೇತ್ರಗಳಲ್ಲಿ, ಯಾಕಂದರೆ JDSಗೆ ಗೆಲ್ಲೋದಕ್ಕೆ ಅವಕಾಶ ಇರಬಹುದಾಗಿರುವಂತಹ ಇನ್ನೂ ಹಲವು ಕ್ಷೇತ್ರಗಳಲ್ಲಿ JDSಗೆ ಅದು ಹೊಡೆತ ಕೊಡ್ತಾ ಇತ್ತು. ಆದರೆ ಆ ಹೊಡೆತವನ್ನು ತಪ್ಪಿಸ್ಕೊಳ್ಬೇಕು ಅಂತೇಳಿ ಆದರೆ ಸ್ವರೂಪ್ ಪ್ರಕಾಶ್ ಅಂತಹ ಒಬ್ಬ ನಾಯಕರಿಗೆ ಟಿಕೆಟ್ ಕೊಡಬೇಕಂತ ಅನಿವಾರ್ಯತೆ ಇತ್ತು. ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋವಂಥದ್ದೆಲ್ಲ ಸುಮ್ಮನೆ. ಇಲ್ಲಿ ಪ್ರಕಾಶ್ ಅವರು ಕ್ಷೇತ್ರವನ್ನು ಪ್ರತಿನಿಧಿಸಿದಂತಹ ಶಾಸಕ ಅವರು ನಿಧನರಾದ ನಂತರ ತೆರವಾದಂತಹ ಕ್ಷೇತ್ರಕ್ಕೆ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಯೋಚನೆ ಕುಮಾರಸ್ವಾಮಿ ಅವರಿಗಿತ್ತು. ಇದನ್ನ ಬಹಳ ದೊಡ್ಡದಾಗಿ ನಾವು ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದೆಲ್ಲ ಸುಮ್ಮನೆ ಅದು ತೋರಿಕೆಯ ಮಾತುಗಳಷ್ಟೇ. ಕುಟುಂಬದ ಬದಲಿಗೆ ಕಾರ್ಯಕರ್ತ ಅಂತ ಹೇಳ್ಬೋದು ಅಷ್ಟೇನೆ. ಕುಟುಂಬದ ಬದಲಿಗೆ ಅಂದರೆ ದೇವೇಗೌಡರ ಕುಟುಂಬದ ಬದಲಿಗೆ ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಅಷ್ಟೇನೆ. ಆದರೂ ಸ್ವರೂಪ್ ಪ್ರಕಾಶ್ ನಿಜಕ್ಕೂ ಕೂಡ ರೇವಣ್ಣ ಅವರು ಒಂದು ವೇಳೆ ರೇವಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ, 35 ವರ್ಷ ಅವರ ಅಪ್ಪನಿಗಾಗಿ ದುಡಿದಿದ್ದೀನಿ, ಈಗ ಅವರ ಮಗನಿಗೆ ದುಡಿಬೇಕಂತ ಅನಿವಾರ್ಯತೆ ಇದೆ, ಮಾಡ್ತೀನಿ ಅಂತ ಕೆಲಸ ಮಾಡ್ತೀನಿ. ರೇವಣ್ಣ ಅವರು ಮನಸ್ಸಿಟ್ಟು ಕೆಲಸ ಮಾಡಿದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ಪ್ರೀತಮ್ ಗೌಡರನ್ನ ಸೋಲಿಸೋದಕ್ಕೆ ಒಂದು ಅವಕಾಶ ಜೆ ಡಿ ಎಸ್ಗೆ ಇದೆ. ಇದು ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ಇರುವಂಥ ವಿಶ್ವಾಸ, ಹಾಸನ ಮತಕ್ಷೇತ್ರದಲ್ಲಿರುವಂಥ ವಿಶ್ವಾಸ. ಆದರೆ ಪ್ರೀತಮ್ ಗೌಡರನ್ನ ಸೋಲಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಪ್ರೀತಮ್ ಗೌಡ ಕೂಡ ಅತ್ಯಂತ ಪ್ರಬಲ ಸ್ಪರ್ಧಿನೇ ಹಾಸನ ನಗರದಲ್ಲಿ. ಆದರೆ ಪ್ರೀತಮ್ ಗೌಡರನ್ನ ಸೋಲಿಸೋದಕ್ಕೆ ಒಂದು ಅವಕಾಶ ಭವಾನಿಯವರಿಗಿಂತ ಚೆನ್ನಾಗಿ ಸ್ವರೂಪ್ ಪ್ರಕಾಶ್ ಅವರು ನಿಂತಿರೋದ್ರಿಂದ ಜೆ ಡಿ ಎಸ್ಗೆ ಇದ್ದೇ ಇದೆ. ಅದನ್ನು ಹೇಗೆ ಜೆ ಡಿ ಎಸ್ ಯುಟಿಲೈಸ್ ಮಾಡಿಕೊಳ್ಳುತ್ತೆ, ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡುತ್ತೆ, ಎಷ್ಟು ಮಟ್ಟಿಗೆ ಕುಟುಂಬ ಇದಕ್ಕೆ ಸಹಕಾರವನ್ನು ಕೊಡುತ್ತೆ, ರೇವಣ್ಣ ಅವರ ಪ್ರಭಾವ ಈ ಕ್ಷೇತ್ರದಲ್ಲಿ ಇದ್ದೇ ಇದೆ, ರೇವಣ್ಣ ಅವರ ಮಾತನ್ನು ಕೇಳುವಂಥ ಅನೇಕ ಮುಖಂಡರು ಇದ್ದೇ ಇದ್ದಾರೆ, ಅವರುಗಳು ಎಷ್ಟು ಮಟ್ಟಿಗೆ ಮನಸ್ಸನ್ನು ಇಟ್ಟು ಕೆಲಸ ಮಾಡ್ತಾರೆ ಸ್ವರೂಪ್ ಅವರ ಪರವಾಗಿ ಅನ್ನೋದರ ಆಧಾರದ ಮೇಲೆ ಸ್ವರೂಪ್ ಅವರ ಗೆಲುವು ನಿರ್ಧಾರ ಆಗ್ಬೋದು. ಇದರ ಹೊರತಾಗಿ ಹಾಸನದಲ್ಲಿ ಹೊಳೆನರಸೀಪುರ H D ರೇವಣ್ಣ ಅವರು ಗೆಲುವಿಗೆ ಬಹಳ ಆರಾಮವಾಗಿ ಕಾಣ್ತಾ ಇರುವಂಥ ಕ್ಷೇತ್ರ ಆಗಿದೆ. ಬೇಲೂರಿನಲ್ಲಿ ನಿಜಕ್ಕೂ ಕೂಡ ಫೈಟ್ ಇದೆ, ಟ್ರಯಾಂಗ್ಯುಲರ್ ಫೈಟ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಆದರೆ ಲಿಂಗೇಶ್ ಅವರು ಎಷ್ಟು ಮಟ್ಟಿಗೆ ಇಲ್ಲಿ ಅಡ್ವಾಂಟೇಜನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಶ್ರವಣಬೆಳಗೊಳ ಕ್ಷೇತ್ರವನ್ನು ಬಹುತೇಕ ಜೆ ಡಿ ಎಸ್ ಗೆದ್ದಿರುವಂತಹ ಕ್ಷೇತ್ರ ಅಂತ ಹೇಳಿ ಅದನ್ನು ಪಟ್ಟಿ ಮಾಡಬಹುದಾಗಿರೋದ್ರಲ್ಲಿರುವಂಥದ್ದು ಶ್ರವಣಬೆಳಗೊಳ. ಅರ್ಕಲಗೂಡಿನಲ್ಲಿ ಅಭ್ಯರ್ಥಿಯನ್ನು A T ರಾಮಸ್ವಾಮಿಯವರು ಒಳ್ಳೆಯವರು, A T ರಾಮಸ್ವಾಮಿಯವರಂತಹ ಓರ್ವ ಶಾಸಕನನ್ನು ಉಳಿಸಿಕೊಳ್ಳದೇ ಇರುವಂಥದ್ದು ಜೆ ಡಿ ಎಸ್ನ ಅತಿ ದೊಡ್ಡ ದೌರ್ಬಲ್ಯ. ಜೆ ಡಿ ಎಸ್ ತನ್ನ ಪಕ್ಷದಲ್ಲಿ ಶೋಕೇಸ್ ಮಾಡಬಹುದಾಗಿರುವಂಥ ಮತ್ತು ಇಂತಹ ಲೀಡರ್ಗಳು ಕೂಡ ನಮ್ಮಲ್ಲಿ ಇದ್ದಾರೆ ಅಂತೇಳಿ ತೋರಿಸಬಹುದಾಗಿರುವಂತಹ ಲೀಡರ್ಗಳಲ್ಲಿ ಮೊದಲ ಪಟ್ಟಿಯಲ್ಲಿ ಕಾಣಸಿಗುವಂಥವ್ರಲ್ಲಿ A T ರಾಮಸ್ವಾಮಿಯವರು ಪ್ರಮುಖರು. ಆದರೆ A T ರಾಮಸ್ವಾಮಿ ಅಂತಹ ಓರ್ವ ಬುದ್ಧಿವಂತ ರಾಜಕಾರಣಿಯನ್ನು ಪಕ್ಷ ಹೊರಗಡೆ ಹಾಕಿರುವಂಥದ್ದು, ಅಂದರೆ ಟಿಕೆಟ್ ಕೊಡದೆ ಅವ್ರನ್ನ ಅವಮಾನಿಸಿರುವಂಥದ್ದು ನಿಜಕ್ಕೂ ಕೂಡ ಜೆ ಡಿ ಎಸ್ ಯಾವ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಅವರು ಸೋಲ್ತಿದ್ರು ಗೆಲ್ತಿದ್ರು ಅನ್ನೋದು ಎರಡನೇ ಮಾತು. ಆದರೆ ಮಂಜು ಈಗ ಅಲ್ಲಿ ಅಭ್ಯರ್ಥಿ ಆಗ್ತಾ ಇರೋದು ಯಾಕಂದರೆ ಅವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋಂಥ ಏಕೈಕ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರಿಗೆ ಈಗ ಜೆ ಡಿ ಎಸ್ ಕರೆದು ಟಿಕೆಟನ್ನು ಕೊಟ್ಟಿದೆ. ಗೆಲ್ಲುವ ಅವಕಾಶ ಸಹಜವಾಗಿಯೇ ಇರುವಂಥ ಕ್ಷೇತ್ರ. H K ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ಈಗ ಮಾಜಿ ಅಧ್ಯಕ್ಷರು. ಅವರು ಸಕಲೇಶ್ಪುರ ಕ್ಷೇತ್ರದಲ್ಲಿ ಗೆಲ್ಲುವ ಅವಕಾಶ ಇದ್ದೇ ಇದೆ. ಆದರೆ ಸಿಮೆಂಟ್ ಮಂಜು ಬಹಳ ಪ್ರಬಲವಾದಂತಹ ಪೈಪೋಟಿಯನ್ನು BJPಯಲ್ಲಿ ಸಕಲೇಶ್ಪುರದಲ್ಲಿ ಜೆ ಡಿ ಎಸ್ಗೆ ಕೊಡ್ತಾ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅರಸೀಕೆರೆಯಲ್ಲಿ ಬಹುತೇಕ ಅದು ಕಾಂಗ್ರೆಸ್ನ ಪಾಲಾಗುವಂತಹ ಸಾಧ್ಯತೆಯೇ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಶಿವಲಿಂಗೇಗೌಡರು ತಮ್ಮದೇ ಆದಂಥ ಹಿಡಿತವನ್ನು ಆ ಕ್ಷೇತ್ರದಲ್ಲಿ ಹೊಂದಿದ್ರು ಮತ್ತು BJPಯು ಕೂಡ ತನ್ನ ಅಭ್ಯರ್ಥಿಯ ಆಯ್ಕೆಯ ಸಂದರ್ಭದಲ್ಲಿ ಮಾಡಿರುವಂತಹ ಡಿಸ್ಟರ್ಬೆನ್ಸ್ ಸಹಜವಾಗಿಯೇ ಅದು ಅಡ್ವಾಂಟೇಜ್ ಆಗುವಂಥದ್ದು ಶಿವಲಿಂಗೇಗೌಡರಿಗೆ ಅನ್ನುವಂಥದ್ದು ಅಲ್ಲಿರುವಂತಹ ಒಂದು ಮಾಹಿತಿ, ಅಲ್ಲಿಂದ ಸಿಗ್ತಾ ಇರುವಂತಹ ಮಾಹಿತಿ. ಈ ಕಾರಣಕ್ಕಾಗಿ ಅರಸೀಕೆರೆಯಲ್ಲಿ ಫೈಟ್ ಕಾಂಗ್ರೆಸ್ ವರ್ಸಸ್ BJP ಆಗ್ಬೋದು ಅಥವಾ ಟ್ರಯಾಂಗ್ಯುಲರ್ ಫೈಟ್ ಆದರೂ ಕೂಡ ಶಿವಲಿಂಗೇಗೌಡರಿಗೆ ಅಡ್ವಾಂಟೇಜಲ್ಲಿ ಕಂಡು ಬರ್ತಾ ಇದೆ. ಉಳಿದಂತೆ ಕಡೂರಿನಲ್ಲಿ ಮತ್ತೆ ದತ್ತಾ ಅವರು ನೋಡಿ ಹೋದಷ್ಟೇ ವೇಗವಾಗಿ ವಾಪಸ್ ಮನೆಗೆ ಬಂದಿದ್ದಾರೆ. ದತ್ತಾ ಅವರಿಗೆ ನಿಜಕ್ಕೂ ಕೂಡ ದತ್ತಾ ಅವರಂತಹ ಓರ್ವ ರಾಜಕಾರಣಿಗೆ ನಿಜಕ್ಕೂ ಇಂಥದ್ದೊಂದು ಸ್ಥಿತಿ ಬರಲೇಬಾರ್ದಾಗಿತ್ತು. ದತ್ತಾ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು, ನಾನು ಹೆಂಗೆ ಅಂತ ಹೇಳಿದರೆ ಕುಮಾರವ್ಯಾಸನ ಭಾರತದಲ್ಲಿ ಇರುವಂತಹ ಕರ್ಣನಂತೆ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಿದ್ರು ಅವರು. ನಾನು ಯಾವುದೇ ಕಾರಣಕ್ಕಾಗಿಯೂ ಕೂಡ ನನ್ನ ನಿಲುವುಗಳನ್ನು ಬದಲಿಸುವಂಥದ್ದಿಲ್ಲ, ನಾನು ಇದ್ದ ಕಡೆಯಲ್ಲೇ ಇರ್ತೀನಿ, ದೇವೇಗೌಡರ ಕುಟುಂಬದ ವಿಚಾರದಲ್ಲಿ ದೇವೇಗೌಡರ ನಾಯಕತ್ವದ ವಿಚಾರದಲ್ಲಿ ಭಾಳ ಬದ್ಧತೆಯನ್ನು ನಾನು ಹೊಂದಿದ್ದೀನಿ, ದೇವೇಗೌಡರನ್ನ ತೊರೆದು ನಾನು ಎಲ್ಲೂ ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅವರ ಮಕ್ಕಳ ಕಾಲದಲ್ಲಿ ಆಗುವಂಥ ರಾಜಕಾರಣ ಬೇರೆ ಅನ್ನೋಂಥ ಇರ್ತಾರೆ. ಅದೇ ದೇವೇಗೌಡರು ಇದ್ದಾಗಲೇ ಇವರು ಹೊರಟು ಹೋಗಿದ್ರಲ್ಲ ಕಾಂಗ್ರೆಸ್ಗೆ, ಭಾಳ ಜೋರಾಗಿ ಹೋದರು, ಭಾಳ ಉಮೇದಿನಿಂದ ಹೋದರು. ಆದರೆ ಕಾಂಗ್ರೆಸ್ ದತ್ತಾ ಅವರೇ ನೀವು ಬಂದಿರೋದು ಗೌರವ ಇದೆ, ಆದರೆ ನೀವು ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಲಿಲ್ಲ. ಕೊನೆಗೆ ಪಕ್ಷೇತರನಾಗಿ ನಿಲ್ತೀನಿ ಅಂತೇಳೆಲ್ಲ ಘೋಷಣೆ ಮಾಡಿದರು. ಕೆಲವೊಮ್ಮೆ ರಾಜಕಾರಣಿಗಳು ಆಡುವಂತಹ ಮಾತು, ಅವರ ಸೈದ್ಧಾಂತಿಕ ನಿಲುವುಗಳು, ಇದುವರೆಗೆ ಅವರು ಹೇಳ್ಕೊಂಡು ಬಂದಿರುವಂಥದ್ದೆಲ್ಲವೂ ಕೂಡ ಕೇವಲ ಟೊಳ್ಳಿನಿಂದ ಕೂಡಿರುತ್ತೆ ಅನ್ನುವಂಥದ್ದು ದತ್ತಾ ಅವರ ವಿಚಾರದಲ್ಲಿ ಸ್ಪಷ್ಟ ಆಗೋಗಿದೆ. ದತ್ತ ಅವರ ಬಗ್ಗೆ ಗೌರವ ಇದೆ. ಆದರೆ ದತ್ತ ಅವರು ಮಾಡಿರುವಂತಹ ರಾಜಕಾರಣದ ಸ್ವರೂಪ ಇದೆಯಲ್ಲ, ಇದು ದತ್ತ ಅವರಂತಹ ರಾಜಕಾರಣಿಯಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇರಲಿ, ಕಡೆಗೂ ಹೋದರೂ ಪರವಾಗಿಲ್ಲ, ವಾಪಸ್ ಬಂದ್ರಲ್ಲ ಅಂಥೇಳಿ ದೇವೇಗೌಡರು ಏನಂದರೆ ಮಗನ ರೀತಿಯಲ್ಲಿ ನೋಡ್ಕೊಂಡಿದ್ದಂಥವ್ರು, ಮಾನಸ ಪುತ್ರ ಅಂಥೇಳಿನೇ ಅವ್ರನ್ನ ಪರಿಗಣಿಸ್ತೀವಿ ರಾಜಕಾರಣದಲ್ಲಿ. ದತ್ತ ಅವರ ಬಗ್ಗೆ ಉಳಿದವರಿಗೆ ಏನೇನು ಅಭಿಪ್ರಾಯಗಳಿದೆಯೋ ಬೇರೆ ಮಾತು ಜೆ ಡಿ ಎಸ್ನಲ್ಲಿ, ಆದರೆ ದೇವೇಗೌಡರಿಗೆ ಮಾತ್ರ ಒಳ್ಳೆಯ ಅಭಿಪ್ರಾಯ ಇದೆ. ಅವ್ರನ್ನ ಬುದ್ಧಿವಂತ, ಬೇಕು, ನನ್ನ ಜೊತೆಗೆ ಇರಬೇಕು ಅಂತೇಳಿ ಕರೆಸ್ಕೊಂಡು ವಾಪಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅದು ನಿಜಕ್ಕೂ ಕೂಡ ದೇವೇಗೌಡರ ಒಂದು ಚಾಣಾಕ್ಷತನ ಅಂತ ಹೇಳ್ಬೋದು, ಅಥವಾ ಮುತ್ಸದ್ದಿತನ ಅಂತ ಹೇಳ್ಬೋದು. ದೇವೇಗೌಡರಿಗೆ ಇಲ್ಲ, ಈತ ನಮ್ಮ ಜೊತೆಗೇ ಇರಬೇಕು, ಪಕ್ಷಕ್ಕೊಂದು ಬೇರೆ ಬೇರೆ ಸ್ವರೂಪದ ಇಮೇಜ್ಗಳು, ಮಾತನಾಡುವಂಥ ಶೈಲಿ, ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಒಂದು ಪಕ್ಷಕ್ಕೆ ಅನ್ನೋ ಕಾರಣಕ್ಕೆ ದತ್ತ ಅವರನ್ನು ವಾಪಸ್ ಕರೆಸ್ಕೊಂಡಿದ್ದಾರೆ. ಅದು ದೇವೇಗೌಡರ ನಿಲುವು. ಆದರೆ ದತ್ತ ಅವರ ನಿಲುವಿನ ವಿಚಾರದಲ್ಲಿ ಮಾತ್ರ ಖಂಡಿತವಾಗಲೂ ಕೂಡ ದತ್ತ ಅವರಿಂದ ಇಂಥದ್ದೊಂದು ರಾಜಕೀಯದ ಪಲ್ಲಟವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ವಿಶೇಷವಾಗಿ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಈ ವಿಚಾರದಲ್ಲಿ ಬಹಳ ಕಠಿಣವಾದಂತಹ ವಿಷಯಗಳನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ದತ್ತ ವಿಚಾರದಲ್ಲಿ ಬರ್ಕೊಂಡಿದ್ರು. ಆದರೆ ಈಗ ವಾಪಸ್ ಅದನ್ನು ತಗೊಂಡಿದ್ದಾರೆ, ಯಾಕಂದರೆ ದತ್ತ ಮರಳಿ ಬಂದಿದ್ದಾರೆ. ಹಾಗೆಂದೇಳಿ ದತ್ತ ಅವರಿಗೆ ಗೆಲುವಿನ ವಾತಾವರಣ ಎಷ್ಟರ ಮಟ್ಟಿಗೆ ಅವರು ಸೃಷ್ಟಿಸ್ಕೊಳ್ತಾರೆ ಅನ್ನೋಂಥದ್ದು ನೋಡಬೇಕಿದೆ. ಈ ಗೊಂದಲಗಳೆಲ್ಲ ಆದಮೇಲೆ ದತ್ತ ಅವರು ಎಷ್ಟರ ಮಟ್ಟಿಗೆ ಹಿಡಿತವನ್ನು ಸಾಧಿಸ್ತಾರೆ ಅಂತ ನೋಡಬೇಕಾಗಿದೆ. ಕಳೆದ ಬಾರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಆಲ್ಮೋಸ್ಟ್ ಈಕ್ವಲ್ ಮತಗಳನ್ನು ಪಡ್ಕೊಂಡಿದ್ದು, ಸುಮಾರು 600 ಮತಗಳು ಹೆಚ್ಚುವರಿಯಾಗಿ ದತ್ತ ಅವರು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿರುವಂಥದ್ದು ಇದ್ದರು ಕಳೆದ ಬಾರಿ. ಹೀಗಾಗಿ ಟ್ರಯಾಂಗ್ಯುಲರ್ ಫೈಟ್ ಆಗೋದ್ರಿಂದಾಗಿ ಯಾವ ಕಡೆಯೂ ಕೂಡ ಗೆಲುವು ವಾಲುವಂತಹ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಸುಮಾರು 42,000 ಮತಗಳ ಅಂತರದಿಂದ ದತ್ತ ಅವರು 2013ರಲ್ಲಿ ಗೆಲುವನ್ನು ಕೂಡ ಸಾಧಿಸಿದರು ಈ ಮತಕ್ಷೇತ್ರದಲ್ಲಿ. ದತ್ತ ಅವರಿಗೆ ಹೋಲ್ಡ್ ಇದೆ ಆ ಕ್ಷೇತ್ರದಲ್ಲಿ. ಹಾಗಾಗಿ ಗೆಲುವಿನ ನಿರೀಕ್ಷೆಯನ್ನು ಖಂಡಿತವಾಗಲೂ ಕೂಡ ಕಡೂರಿನಲ್ಲಿ ಜೆ ಡಿ ಎಸ್ ಇಟ್ಕೊಳ್ಬೋದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಜೆ ಡಿ ಎಸ್ ಏನು ಮಾಡಿದೆ ಈ ಒಂದು ಪಟ್ಟಿಯಲ್ಲಿ ನೋಡಿದಾಗ, ಭಾಳ ಮುಖ್ಯವಾಗಿ ಬಿ ಜೆ ಪಿಯಲ್ಲಿ ಯಾರಿಗೆಲ್ಲ ಟಿಕೆಟ್ ತಪ್ಪಿದೆಯೋ ಅಂಥವ್ರನ್ನ ಕರ್ಕೊಂಬಂದು ಕೊಟ್ಟಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ದರೋ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಟಿಕೆಟ್ ಕೊಟ್ಟಿದೆ. ಹೀಗೆ ಅನೇಕ ಕಡೆಗಳಲ್ಲಿ ಸಡನ್ ಆದಂಥ ಒಂದು ಡಿಸಿಷನ್ ರೀತಿಯಲ್ಲಿ ಟಿಕೆಟನ್ನು ಘೋಷಣೆ ಮಾಡಿರುವಂಥ ನೋಡಿ. ಜೇವರ್ಗಿಯಲ್ಲಿ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರು, ಇವರು ನಿಜಕ್ಕೂ ಕೂಡ ಬಿ ಜೆ ಪಿಯಲ್ಲಿ ಒಬ್ಬ ಪ್ರಬಲ ಸ್ಪರ್ಧಿನೇ ಆಗಿದ್ದರು. ಆದರೆ ಧರ್ಮಸಿಂಗ್ ಕುಟುಂಬಕ್ಕೆ ಪ್ರಬಲ ಸ್ಪರ್ಧೆಯನ್ನು ಕೊಟ್ಟಂಥವ್ರು, ಧರ್ಮಸಿಂಗ್ ಅವರು ಒಮ್ಮೆ ಸೋಲಿಸಿದಂಥವ್ರು, 2 ಬಾರಿ ಸೋತರು ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡದೆ ರದ್ದೇ ವಾಡಗಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತು ಅಲ್ಲಿ. ಆದರೆ ಈಗ ಅವರು ಬಂದು ಸಡನ್ ಆಗಿ ಜೆ ಡಿ ಎಸ್ಗೆ ಜಾಯ್ನ್ ಆಗಿದ್ದಾರೆ. ಜೆ ಡಿ ಎಸ್ನ ಕೇದಾರಲಿಂಗಯ್ಯ ಅವರು ಕಳೆದ ಬಾರಿ ಅಲ್ಲಿ ಸುಮಾರು 35,000-35,000 ವೋಟ್ಗಳನ್ನು ಪಡ್ಕೊಂಡಿದ್ರು 2018ರ ಚುನಾವಣೆಯಲ್ಲಿ. ಈಗ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರು ಕೂಡ ಬಹುತೇಕ ಅಷ್ಟೇ ಮತಗಳನ್ನು ಪಡ್ಕೊಳ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮತಗಳ ಪಡ್ಕೊಳ್ಬೋದು. ಗೆಲ್ಲುವಂಥದ್ದು ಸ್ವಲ್ಪ ಮಟ್ಟಿಗೆ ಟಫ್ ಇರುವಂತಹ ಕ್ಷೇತ್ರವಾಗಿ ಕಾಣ್ತಾ ಇದೆ ಈ ಒಂದು ಜೇವರ್ಗಿ ಮತಕ್ಷೇತ್ರ ಕೂಡ. ಆದರೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ನೋಡಿ, ಕಾಂಗ್ರೆಸ್ ಮಾಡಿರುವಂತಹ ತಪ್ಪು ಖಂಡಿತವಾಗಲೂ ಕೂಡ ಜೆ ಡಿ ಎಸ್ಗೆ ಅನುಕೂಲ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೌರಭ್ ಆನಂದ್ ಚೋಪ್ರಾ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಸೌರಭ್ ಚೋಪ್ರಾ ಅವರು ಕಾಂಗ್ರೆಸ್ನ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಆಗಿದ್ದರು. ಅವರಪ್ಪ ಆನಂದ್ ಚೋಪ್ರಾ ಅವರು ಕೂಡ ಹಿಂದೆ ಪಕ್ಷೇತರರಾಗಿ ಸ್ಪರ್ಧಿಸಿ, ಕಾಂಗ್ರೆಸ್ನಿಂದ ರೆಬೆಲ್ ಆಗಿ ಸ್ಪರ್ಧಿಸಿ ಅವರು ಒಳ್ಳೆಯ ಮತವನ್ನು ಪಡೆದಿದ್ದರು, 2ನೇ ಸ್ಥಾನದಲ್ಲಿದ್ದರು. ಆದರೆ ಸೌರಭ್ ಆನಂದ್ ಚೋಪ್ರಾ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರಲಿಲ್ಲ ಈ ಬಾರಿ. ಆದರೆ ಈ ಬಾರಿ ಖಂಡಿತವಾಗ್ಲೂ ಕೂಡ ಜೆ ಡಿ ಎಸ್ಗೆ ಸೌರಭ್ ಚೋಪ್ರಾ ಒಂದು ಒಳ್ಳೆಯ ಪಿಕ್, ಒಂದು ಒಳ್ಳೆಯ ಬೆಳಗಾವಿಯಲ್ಲಿ ಗೆಲ್ಲುವಂತಹ ಅವಕಾಶ ಇರುವಂಥ ಒಂದು ಪ್ರಮುಖ ಕ್ಷೇತ್ರವಾಗಿ ಕಾಣ್ತಾ ಇದೆ ಈ ಒಂದು ಮತಕ್ಷೇತ್ರ ಸವದತ್ತಿ ಯಲ್ಲಮ್ಮ. ಹಾಗೆಯೇ ಕುಮಟಾದಲ್ಲಿ ಸೂರಜ್ ಸೋನಿ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು, ಅದು ಕೂಡ ಅವರು ಕೂಡ ಓರ್ವ ಪ್ರಬಲ ಅಭ್ಯರ್ಥಿ ಆಗಿರ್ತಾರೆ. ಖಂಡಿತವಾಗಲೂ ಕೂಡ ಕುಮಟಾದಲ್ಲಿ ಜೆ ಡಿ ಎಸ್ 2013ರಲ್ಲಿ ಗೆಲುವನ್ನು ಸಾಧಿಸಿತ್ತು. ಹೀಗಾಗಿ ಮತ್ತೆ ಈಗ ಅಲ್ಲಿ ಗೆಲ್ಲೋದಕ್ಕೆ ಒಂದು ಅವಕಾಶವನ್ನು 2008ರಲ್ಲಿ ಕುಮಟಾದಲ್ಲಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತು. 2013ರಲ್ಲಿ ಶಾರದಾ ಶೆಟ್ಟಿಯವರು ಗೆಲುವನ್ನು ಸಾಧಿಸಿದರು, ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದರು. ಈ ಬಾರಿ ಮತ್ತೆ ಅಲ್ಲಿ ಒಂದು ಗೆಲ್ಲುವಂತಹ ಅವಕಾಶ ಜೆ ಡಿ ಎಸ್ಗಿದೆ ಸೂರಜ್ ಸೋನಿ ನಾಯಕ್ ಅವರ ಕಾರಣಕ್ಕಾಗಿ. ಹಳಿಯಾಳದಲ್ಲಿ SL ಘೋಟ್ನೇಕರ್ ಅವರು ಜಾಯ್ನ್ ಆಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ತ್ರಿಕೋನ ಫೈಟ್ ಆಗ್ಬೋದು, RV ದೇಶಪಾಂಡೆ ಅವರನ್ನು ಸೋಲಿಸುವಷ್ಟು ಸುಲಭ ಇಲ್ಲ. ಬಿಜೆಪಿಯಲ್ಲಿ ಗೆಲ್ಲುವ ಅವಕಾಶ ದಟ್ಟವಾಗಿರುವಂತಹ ಕ್ಷೇತ್ರವಾಗಿ ಕಾಣ್ತಾ ಇದೆ. ಆದರೆ ಘೋಟ್ನೇಕರ್ ಕೂಡ ಟ್ರಯಾಂಗ್ಯುಲರ್ ಫೈಟ್ನಲ್ಲಿ ಏನೂ ಆಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಘೋಟ್ನೇಕರ್ ಅವರ ಬಗ್ಗೆ ಕೂಡ ಒಂದು ನಿರೀಕ್ಷೆನ ಇಟ್ಕೊಳ್ಬೋದು. ಭಟ್ಕಳದಲ್ಲಿ ನಾಗೇಂದ್ರ ನಾಯಕ್ ಕೂಡ ಓರ್ವ ಪ್ರಬಲ ಅಭ್ಯರ್ಥಿಯಾಗಿಯೇ ಕಾಣ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದಿಷ್ಟು ಮತದ ಈಕ್ವೇಷನ್ಗಳ ಆಧಾರದಲ್ಲಿ ನೋಡಿದಾಗ ಗೆಲ್ಲೋ ಒಂದು ಅವಕಾಶ ಕಂಡು ಬರ್ತಾ ಇರುವಂತಹ ಕ್ಷೇತ್ರಗಳಲ್ಲಿ ಭಟ್ಕಳ ಮತಕ್ಷೇತ್ರವೂ ಕೂಡ ಇದೆ. ಅಂದರೆ ಗೆದ್ದೇ ಗೆಲ್ತಾರೆ ಅಂತೇಳಿ ಅಲ್ಲ, ಗೆಲ್ಲುವ ಅವಕಾಶ ಇರುವಂತಹ ಕ್ಷೇತ್ರ ಇದೆ. ಯಶವಂತಪುರದಲ್ಲಿ ಜವರಾಯಿಗೌಡ ಓರ್ವ ಪ್ರಬಲ ಸ್ಪರ್ಧಿ, ST ಸೋಮಶೇಖರ್ ಅವರಿಗೆ ನಿರಂತರವಾದಂಥ ಫೈಟನ್ನು ಕೊಡ್ಕೊಂಡು ಬಂದಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅನ್ನುವಂತ ರೀತಿಯಲ್ಲಿ ಇದ್ದರು. ಆದರೆ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯಲ್ಲಿ ಹೋದಾಗ ಕರ್ಕೊಂಡು ಬಂದು ಇಲ್ಲ ನೀನೇ ನಿಲ್ಲಬೇಕು, ನಿನ್ನನ್ನು ಗೆಲ್ಲಿಸಲೇಬೇಕು, ನಿನ್ನನ್ನು ಗೆಲ್ಲಿಸ್ತೀನಿ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಆದರೆ ಅಷ್ಟೇ ಪ್ರಬಲವಾಗಿ ಅವರು ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜವರಾಯಿಗೌಡರ ಬೆನ್ನಿಗೆ ನಿಂತಲ್ಲಿ ಜವರಾಯಿಗೌಡರಿಗೆ ಗೆಲ್ಲುವಂತಹ ಅವಕಾಶ ಬೆಂಗಳೂರು ನಗರದಲ್ಲಿ ಇದ್ದೇ ಇರುವಂಥದ್ದು. ಹಾಗೆಯೇ ತಿಪ್ಟೂರಿನಲ್ಲಿ ಶಾಂತಕುಮಾರ್ ಅವರ ಬಗ್ಗೆಯೂ ಕೂಡ ಬಹಳ ಒಳ್ಳೆಯ ಅಭಿಪ್ರಾಯ ಆ ಕ್ಷೇತ್ರದಲ್ಲಿತ್ತು. ಅವರು ಕೂಡ ಓರ್ವ ಪ್ರಬಲ ಸ್ಪರ್ಧಿಯಾಗಿ ಕಾಣುತ್ತಾ ಇದ್ದಾರೆ. ಇಲ್ಲಿ ತಿಪ್ಟೂರು ಮತಕ್ಷೇತ್ರದಲ್ಲಿ KT ಶಾಂತಕುಮಾರ್ ಅವರು, ಶಿರಾ ಕ್ಷೇತ್ರದಲ್ಲಿ R ಉಗ್ರೇಶ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ತಾಲೂಕು ಘಟಕದ JDSನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಪ್ರಬಲ ಸ್ಪರ್ಧಿನೇ ಅವರು ಕೂಡ. ಖಂಡಿತವಾಗಲೂ ಕೂಡ JDSನಲ್ಲಿ ಒಳ್ಳೆಯ ಮತಗಳಿದ್ದಾವೆ. ಈ ಬಾರಿಯೂ ಕೂಡ ಅಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಆಗುವಂಥ ಸಾಧ್ಯತೆ ಇದ್ದೇ ಇದೆ. JDS ಕಾಂಗ್ರೆಸ್ ಮತ್ತು BJP ನಡುವೆ ಫೈಟ್ ಆಗುತ್ತೆ. ಕಾಂಗ್ರೆಸ್ನಿಂದ ಪ್ರಬಲ ಸ್ಪರ್ಧಿಯಾಗಿ TB ಜಯಚಂದ್ರ ಅವರು ಇದ್ದಾರೆ. ಬಹುತೇಕ TB ಜಯಚಂದ್ರ ಅವರಿಗೆ ಅಡ್ವಾಂಟೇಜ್ ಕಾಣ್ತಾ ಇದೆ. ಆದರೆ ಉಗ್ರೇಶ್ ಕೂಡ ಓರ್ವ ಸ್ಥಳೀಯನಾಗಿರೋದ್ರಿಂದಾಗಿ ಮತ್ತು ಜನರ ನಡುವೆ ಒಳ್ಳೆಯ ಒಡನಾಟವನ್ನು ಹೊಂದಿರೋದ್ರಿಂದಾಗಿ ಮತ್ತು JDS ಸಂಘಟಿತವಾಗಿ ಕೆಲಸ ಮಾಡಿದರೆ ಶಿರಾದಲ್ಲೂ ಕೂಡ JDSನ ಬಾವುಟವನ್ನು ಹಾರಿಸುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ಹಾಗೆಯೇ ಸಿಂದಗಿ ಮತಕ್ಷೇತ್ರದಲ್ಲಿ ವಿಶಾಲಾಕ್ಷಿ ಶಿವಾನಂದ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ಕೂಡ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ಒಂದು ಒಳ್ಳೆಯ ಫೈಟನ್ನು ನಿರೀಕ್ಷಿಸಬಹುದು. ಹಾನಗಲ್ನಲ್ಲಿ ಮನೋಹರ್ ತಹಶೀಲ್ದಾರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಮಾಜಿ ಸಚಿವರು, ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಕಾಂಗ್ರೆಸ್ ಮೇಲೆ ಸಿಟ್ಟಿನಲ್ಲಿ ಈಗ JDS ಜಾಯ್ನ್ ಆಗಿ JDSನಿಂದ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಬಹುಶಃ ಅದು ಹೆಡ್ಲೈನ್ಗಷ್ಟೇ ಸೀಮಿತ ಆಗ್ಬೋದು. ಅವರ ಸ್ಪರ್ಧೆಯಲ್ಲೇನೋ ಬಹಳ ದೊಡ್ಡ ವ್ಯತ್ಯಾಸವನ್ನು ಮಾಡ್ಕೊಳ್ಳೋದಕ್ಕೆ ಇರುವಂತಹ ಅವಕಾಶಗಳು ಕಡಿಮೆ ಇದೆ. ಉಳಿದಂತೆ JDS ತನ್ನ ಇಡೀ ಈ ಒಂದು ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಗಮನಿಸಿದಾಗ ಒಟ್ಟು 143 ಅಭ್ಯರ್ಥಿಗಳನ್ನು ಇದುವರೆಗೆ ಘೋಷಣೆ ಮಾಡಿದೆ. ಮಿಷನ್ 123 ಇದು ಕುಮಾರಸ್ವಾಮಿಯವರು ಮಾಡಿದ್ದಂತಹ ಘೋಷಣೆ. ಚುನಾವಣೆಗೆ ಸುಮಾರು 8-10 ತಿಂಗಳ ಮೊದಲೇ ಮಿಷನ್ 123 ಅಂತ ಹೇಳಿದ್ದಾರೆ. ಮಿಷನ್ 123 ಹೌದು ಅಂತೇಳಿ ಆಗಿರ್ತಿದ್ರೆ, ಬಹುಶಃ ಅದನ್ನು ಈಡೇರಿಸುವಂಥದ್ದೇ ಆಗಿರ್ತಿದ್ರೆ JDS ಇಷ್ಟು ವಿಳಂಬವಾಗಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡ್ತಿರಲಿಲ್ಲ. ಹಾಗಾಗಿ ಅದು ಮಿಷನ್ 123 ಕೇವಲ ಹೇಳಿಕೆಗೆ ಸೀಮಿತ ಅಂತ ಹೇಳ್ಬೋದು. JDSನ ಕಾರ್ಯಕರ್ತರೇ ಅನೇಕ ಸಂದರ್ಭಗಳಲ್ಲಿ ಕಾಮೆಂಟ್ ಮಾಡೋ ರೀತಿಯಲ್ಲಿ ನಮ್ಮದು 70 ಸೀಟು 75 ಸೀಟು 80 ಸೀಟು ಅಂತೇಳಿ ಹೇಳ್ಕೊಳ್ತಿದ್ದಾರೆ. ಮುಖ್ಯಮಂತ್ರಿ ನಾವೇ ನಮ್ಮ ಕಡೆಯಿಂದಲೇ ಈ ಬಾರಿ ಅನ್ನುವಂಥದ್ದು JDSಗೆ ಇರುವಂಥ ವಿಶ್ವಾಸ. ಬಹುತೇಕ JDS ಈ ನಿಟ್ಟಿನಲ್ಲಿ ಮಾತ್ರನೇ ಯೋಚನೆ ಮಾಡೋದಂತೆ ಕಾಣ್ತಾ ಇದೆ. 50, 60, 70 ಈ ಸೀಟ್ಗಳ ಲೆಕ್ಕಾಚಾರದಲ್ಲಿನೇ JDS ಈಗಲೂ ಕೂಡ ಇರುವಂತೆ, ಅದರ ಮೂಡ್ ಅದೇ ಸ್ವರೂಪದಲ್ಲಿರುವಂತೆ ಕಂಡು ಬರ್ತಾ ಇರುವಂಥದ್ದು ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದಾಗಲೂ ಕೂಡ ಗೋಚರಿಸುತ್ತೆ. ಆದರೆ ಎಷ್ಟರ ಮಟ್ಟಿಗೆ, ಯಾಕಂದರೆ ಅಂತಿಮವಾಗಿ ಎಲೆಕ್ಷನ್ ಹತ್ತಿರ ಬಂದಾಗ ನಿರ್ಣಯ ಆಗಬಹುದಾಗಿರುವಂಥ ಕೆಲವೊಂದು ಇಶ್ಯೂಗಳಿರ್ತಾವಲ್ಲ. ಕುಮಾರಸ್ವಾಮಿಯವರು ನೋ ಡೌಟ್ ಈ ಬಾರಿ ಅವರು 100% ಅಲ್ಲ 200% ಎಫರ್ಟ್ ಹಾಕಿದ್ದಾರೆ. ರಾಜ್ಯ ಸುತ್ತಿದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬೆಂಬಲವೂ ಕೂಡ ಅವರಿಗೆ ಸಿಕ್ಕಿದೆ. ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರ ರ್ಯಾಲಿಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೆ ರ್ಯಾಲಿಯಲ್ಲಿ ಭಾಗಿಯಾದಂಥವರೆಲ್ಲರೂ ಕೂಡ ವೋಟ್ ಹಾಕ್ತಾರೆ ಅಂತ ಹೇಳೋದನ್ನು ಊಹಿಸೋದು ಕಷ್ಟ. ಮತ್ತು ಪಂಚರತ್ನ ಯಾತ್ರೆ ಹೋದಂಥ ಸಮಯದಲ್ಲಿ ಇನ್ನೂ ಕೂಡ ಎಲೆಕ್ಷನ್ನ ಮೂಡ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗಿರಲಿಲ್ಲ. ಮತ್ತು ಪಂಚರತ್ನ ಯಾತ್ರೆಯ ಸಂದರ್ಭದಲ್ಲಿ ಜನರನ್ನು ಕರೆಸ್ಕೊಂಡು ಬರುವಂಥದ್ದು, ಯಾಕಂದರೆ ಉಳಿದ ಪಕ್ಷಗಳಿಂದ ಅಷ್ಟು ದೊಡ್ಡ ರ್ಯಾಲಿಗಳು ನಡೀತೇ ಇದ್ದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು, ಪ್ರೊಬೇಬಲ್ ಅಭ್ಯರ್ಥಿಗಳು ತಮ್ಮ ಪರವಾಗಿ ಜನರನ್ನು ಕರ್ಕೊಂಡು ಬರೋರಲ್ಲಿ ಯಶಸ್ವಿ ಆಗ್ತಾಯಿದ್ರು. ಆದರೆ ನಿಜಕ್ಕೂ ಗೆಲುವಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇವೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಆಗಲೇ ಹೇಳ್ದಂಗೆ JDSನಲ್ಲೇ ಇರುವಂತಹ ಆಂತರಿಕ ಚರ್ಚೆಯ ಪ್ರಕಾರ 60-70 ಸೀಟ್ಗಳ ಕಡೆಗಿನ ಟಾರ್ಗೆಟ್ ಆಗಿ ಕಂಡು ಬರ್ತಾ ಇದೆ. ಈ 60-70 ಸೀಟ್ಗಳನ್ನು ನಿಜಕ್ಕೂ ಅವರು 50ನ್ನು ಕ್ರಾಸ್ ಮಾಡಿದರು ಅಂತೇಳಿ ಆದರೆ ಖಂಡಿತವಾಗಲೂ ಕೂಡ ಕರ್ನಾಟಕದಲ್ಲಿ ಹಂಗ ಅಸೆಂಬ್ಲಿ ನಿರ್ಮಾಣ ಆಗುತ್ತೆ. ಇಲ್ಲದೆ ಹೋದರೆ 40ಕ್ಕಿಂತ ಕೆಳಗಡೆ ಬಂತು ಅಂತೇಳಿ ಆದರೆ ಆಗ JDSಗೂ ಕೂಡ ಅಧಿಕಾರದ ಗದ್ದಿಗೆ ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ. 143 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆದ ನಂತರ JDSನಲ್ಲಿ ಇನ್ನು ಉಳಿಕೆ ಆಗಿರುವಂತಹ ಕ್ಷೇತ್ರಗಳಿದಾವಲ್ಲ, ಅವುಗಳ ಬಗ್ಗೆ ಅಷ್ಟು ಪ್ರಬಲ ಸ್ಪರ್ಧಿಗಳು ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು JDS ಕೂಡ ಕೊಟ್ಟಿರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ಇಲ್ಲಿ ಯಾವುದೇ ಹಾಲಿ ಶಾಸಕರಿಲ್ಲ ಅಥವಾ ಮಾಜಿ ಶಾಸಕರುಗಳು ಕೂಡ ಪ್ರಭಾವಿ ನಾಯಕರುಗಳು ಇಲ್ಲದೆ ಇರುವಂತಹ ಕ್ಷೇತ್ರಗಳೇ ಆಗಿರೋದ್ರಿಂದಾಗಿ ಕೇವಲ ಸ್ಪರ್ಧೆಗಷ್ಟೇ ಸೀಮಿತ ಆಗ್ಬೋದು. ಈ 143ರಲ್ಲಿ ನಿಜಕ್ಕೂ 50% ಗೆಲ್ಲರು ಅಂತೇಳಿ ಆದರೆ JDS ನಂಬರ್ 1 ಪೊಸಿಷನ್ಲಿರುತ್ತೆ. ಆದರೆ 50% ಗೆಲ್ಲುವಂಥದ್ದು ಅನುಮಾನವಾಗಿಯೇ ಇರುವಂಥದ್ದು. ನಮಸ್ಕಾರ.